ಮುಂದಿಟ್ಟಿಲ್ಲ, ಅನುಸರಿಸ ತಾಳಿಯಪ್ಪ ನೀನು ಹೇಳಿದ್ಕೆ ನನ್ಗೆ ಮುಂದಿಟ್ಟ ಪ್ರಸ್ತಾಪ ಮಾಡಲ್ಲಪ್ಪ. ಯಾರ್ಯಾರು ಬಂದಾಗ ಎಲ್ಲ ಒಂದ್ ಕಡೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ತದೆ. ಈ ದೇಶ ಫೆಡರಲ್ ಸ್ಟ್ರಕ್ಚರ್ ನಡೀತಾ ಇರೋದು. ಸೋನಿಯಾ ಗಾಂಧಿ ರಾಜಸ್ಥಾನಕ್ಕೆ ಏನಿದ್ದಿತ್ತು? ದೇವೇಗೌಡರು ಸೋತಿದ್ರು. ನಿನ್ನೆಯನ್ನ ಜೆಡಿಎಸ್ ಶಾಸಕರು ಹೇಳಿದ್ರೆ ದೇವೇಗೌಡರ ಸೋಲಿನ ನೋವು ನಮ್ಗಿಂದ ಹೋಗಿಲ್ಲ, ನಮ್ಮ ನಾನು ದೇವೇಗೌಡರು ಸಾಹೇಬರು ನಮಗೆ ಪ್ರಶ್ನಾತೀತ. ಆ ಪಾರ್ಟಿಗೆ ಅವ್ರ ಜೊತೆಯಲ್ಲಿ 28 ವರ್ಷ ಯಾರಾದರೂ ಒಬ್ರು ಇದ್ರೆ ಅದು ಸೋಮಣ್ಣ ಒಬ್ಬನೇ. ಅವರು ಉಪಚುನಾವಣೆಯಲ್ಲಿ ಲೋಕಸಭೆಗೆ ನಿಂತಾಗ 2003 ಒಬ್ಬನೇ ಸೋಮಣ್ಣ ನಾನು ಸ್ವತಂತ್ರವಾಗಿ ಗೆದ್ದಿದ್ದೆ ಬೆಂಗಳೂರಿಂದ. ದೇವೇಗೌಡ ಋಣ ಇದೆ ಅಂತ ಹೋಗಿ ತೀರಿಸೋನು ನಾನು ಒಬ್ಬನೇ ಸೋಮಣ್ಣ. ನಾನು ಯಾವತ್ತೂ ಕೂಡ ದೇವೇಗೌಡ ವಿರುದ್ಧ ಆಗಲಿ ಜನತಾ ದಳ ನಾನು ನನ್ನ ಪಕ್ಷ ಏನು ಕೊಟ್ಟಿತ್ತು BJP ಆ ಕೆಲಸ ನಾನು ಮಾಡಿದ್ದೀನಿ. ದೇವೇಗೌಡ ಸಾಹೇಬರ ಜೊತೇಲಿ ಎಷ್ಟು ವರ್ಷ ಹೇಳು? 28 ವರ್ಷ. ABCD ಕಲ್ತಿರೋದ್ರಿಂದ ಹಿಡಿದು ನಾನು ಇಷ್ಟೆಲ್ಲ ಆಕ್ಟಿವ್ ಆಗಿರೋದಕ್ಕೆ ಸಾರ್ವಜನಿಕರ ಜೀವನದ ಯಾವ್ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಯಾರಾದರೂ ಕಾಣಿದ್ರೆ ನಾನು ಮೊದಲನೇವರು ಸನ್ಮಾನ್ಯ ದೇವೇಗೌಡರು ಆಗಿರೋದ್ರಿಂದ ಓ ಸಾರಿ ನಾನು ಎಲ್ಲೂ ಕೂಡ ಒಂದು ಅಪಚಾರದ ಮಾತನ್ನು ಯಾರ ಬಗ್ಗೆ ನನಗೇನು ಪಕ್ಷ ಕೊಟ್ಟಿತ್ತು ಆ ಕೆಲಸವನ್ನು ನಾವು ಮಾಡಿರ್ತೀವಿ. ಅದನ್ಬಿಟ್ಟು ಇವತ್ತು JDS BJP ಒಂದಾಗಿದೆ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನಾನು ಬಯಸಿದ್ದಲ್ಲ, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರೇ ಬಯಸಿ ಅವರೇ ಸ್ವತಃ ಹೇಳಿದ್ದಾರೆ. ಅದು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ನೀವೇ ಮಾಡಿದ್ದೀರಿ. ಹಾಗಿರುವಾಗ ಇದ್ಯಾವುದೋ ಒಂದು ಕ್ಷುಲ್ಲಕನ ನೀವು, ನಾನು ನನ್ನ ಪಾರ್ಟಿ ಕೆಲಸ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ದಯಮಾಡಿ ಇಂಥವಕ್ಕೆಲ್ಲ ನೀವು ಅಂಕಿತ ಹಾಕಿ. ಯಾರಿಗದೆ ನೋವು ನಿನಗೆ ಇರ್ಬೇಕು ಅಷ್ಟೇ. ಮುಂದಿಟ್ಟಿಲ್ಲ ತಾಳಿಯಪ್ಪ ನೀನು ಹೇಳಿದ್ಕೆ ನನ್ ಮುಂದಿಟ್ಟಲ್ಲಪ್ಪ. ಯಾರ್ಯಾರು ಬಂದಾಗ ಎಲ್ಲ ಒಂದ್ ಕಡೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ತದೆ. ಈ ದೇಶ ಫೆಡರಲ್ ಸ್ಟ್ರಕ್ಚರ್ ನಡೀತಾ ಇರೋದು. ಸೋನಿಯಾ ಗಾಂಧಿ ರಾಜಸ್ಥಾನಕ್ಕೆ ಏನಿದ್ದಿತ್ತು? ದೇವೇಗೌಡರು ಸೋತಿದ್ರು. ನಿನ್ನೆಯನ್ನ ಜೆಡಿಎಸ್ ಶಾಸಕರು ಹೇಳಿದ್ರೆ ದೇವೇಗೌಡರ ಸೋಲಿನ ನೋವು ನಮ್ಗಿಂದ ಹೋಗಿಲ್ಲ, ನಮ್ಮ ಸಂಸದಿಂದ. ನಾನು ದೇವೇಗೌಡರು ಸಾಹೇಬರು ನಮ್ಗೆ ಪ್ರಶ್ನಾತೀತ. ಆ ಪಾರ್ಟಿಗೆ ಅವ್ರ ಜೊತೆಯಲ್ಲಿ 28 ವರ್ಷ ಯಾರಾದರೂ ಒಬ್ರು ಇದ್ರೆ ಅದು ಸೋಮಣ್ಣ ಒಬ್ಬನೇ. ಅವರು ಉಪಚುನಾವಣೆಯಲ್ಲಿ ಲೋಕಸಭೆಗೆ ನಿಂತಾಗ 2003 ಒಬ್ಬನೇ ಸೋಮಣ್ಣ ನಾನು ಸ್ವತಂತ್ರವಾಗಿ ಗೆದ್ದಿದ್ದೆ ಬೆಂಗಳೂರಿಂದ. ದೇವೇಗೌಡ ಋಣ ಇದೆ ಅಂತ ಹೋಗಿ ತೀರಿಸೋನು ನಾನು ಒಬ್ಬನೇ ಸೋಮಣ್ಣ. ನಾನು ಯಾವತ್ತೂ ಕೂಡ ದೇವೇಗೌಡ ವಿರುದ್ಧ ಆಗಲಿ ಜನತಾ ದಳ ನಾನು ನನ್ನ ಪಕ್ಷ ಏನು ಕೊಟ್ಟಿತ್ತು BJP ಆ ಕೆಲಸ ನಾನು ಮಾಡಿದ್ದೀನಿ. ದೇವೇಗೌಡ ಸಾಹೇಬರ ಜೊತೇಲಿ ಎಷ್ಟು ವರ್ಷ ಹೇಳು? 28 ವರ್ಷ. ABCD ಕಲ್ತಿರೋದ್ರಿಂದ ಹಿಡಿದು ನಾನು ಇಷ್ಟೆಲ್ಲ ಆಕ್ಟಿವ್ ಆಗಿರೋದಕ್ಕೆ ಸಾರ್ವಜನಿಕರ ಜೀವನದ ಯಾವ್ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಯಾರಾದರೂ ಕಾಣಿದ್ರೆ ನಾನು ಮೊದಲನೇವರು ಸನ್ಮಾನ್ಯ ದೇವೇಗೌಡರು ಆಗಿರೋದ್ರಿಂದ ಓ ಸಾರಿ ನಾನು ಎಲ್ಲೂ ಕೂಡ ಒಂದು ಅಪಚಾರದ ಮಾತನ್ನು ಯಾರ ಬಗ್ಗೆ ನನಗೇನು ಪಕ್ಷ ಕೊಟ್ಟಿತ್ತು ಆ ಕೆಲಸವನ್ನು ನಾವು ಮಾಡಿರ್ತೀವಿ. ಅದನ್ಬಿಟ್ಟು ಇವತ್ತು JDS BJP ಒಂದಾಗಿದೆ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನಾನು ಬಯಸಿದ್ದಲ್ಲ, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರೇ ಬಯಸಿ ಅವರೇ ಸ್ವತಃ ಹೇಳಿದ್ದಾರೆ. ಅದು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ನೀವೇ ಮಾಡಿದ್ದೀರಿ. ಹಾಗಿರುವಾಗ ಇದ್ಯಾವುದೋ ಒಂದು ಕ್ಷುಲ್ಲಕನ ನೀವು, ನಾನು ನನ್ನ ಪಾರ್ಟಿ ಕೆಲಸ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ದಯಮಾಡಿ ಇಂಥವಕ್ಕೆಲ್ಲ ನೀವು ಅಂಕಿತ ಹಾಕಿ. ಯಾರಿಗದೆ ನೋವು ನಿನಗೆ ಇರ್ಬೇಕು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.